ಎಲ್ಲರಿಗೂ ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಿನ ಸೆಷನನ್ನು ಕಾಸ್ಟ್ ಅಕೌಂಟಿಂಗ್, ಲೇಬರ್ ಕಾಸ್ಟ್ ಕಂಟ್ರೋಲ್ ಮುಗಿಸಿ ಓವರ್ ಹೆಡ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈಗ ಓವರ್ ಹೆಡ್ಸಲ್ಲಿ ಒಂದು ಸಣ್ಣದಾದ ಒಂದು ಪ್ರಾಬ್ಲಮನ್ನು ಮಾಡೋದ್ರ ಮುಖಾಂತರ ಓವರ್ ಹೆಡ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ಓವರ್ ಹೆಡ್ಸ್. ಓವರ್ ಹೆಡ್ಸನ್ನು ಈ ಥರ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಸಣ್ಣ ಪ್ರಾಬ್ಲಮ್ ಈ ಥರ ಇದೆ ನೋಡಿ. ಏನು ಅಂತಂದರೆ ಅಲೊಕೇಶನ್ ಅಂತ ಅಪೋರ್ಷನ್ಮೆಂಟ್ ಯಾವ ಥರ ಮಾಡ್ತೀವಿ ಅಂತ ಒಂದು 6 ಮಾರ್ಕ್ಸ್ಗೆ ಒಂದು ಪ್ರಶ್ನೆ, ಮತ್ತು 2 ಮಾರ್ಕ್ಸ್ಗೆ ಒಂದು ಪ್ರಶ್ನೆನ ಕೇಳುವಂಥ ಸಾಧ್ಯತೆಗಳಿರ್ತವೆ. ಪ್ರಶ್ನೆ ಈ ಥರ ಇದೆ. ದ ಫ್ಯಾಕ್ಟ್ರಿ ಆಫ್ ಎ ಲಾರ್ಜ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಹ್ಯಾಸ್ ಸೆವರಲ್ ಡಿಪಾರ್ಟ್ಮೆಂಟ್ಸ್. ಇಂಡಿಕೇಟ್ ದ ಬೇಸಿಸ್ ಯು ವುಡ್ ಅಡಾಪ್ಟ್ ಫಾರ್ ಅಪೋರ್ಷನ್ಮೆಂಟ್ ಆಫ್ ದ ಫಾಲೋಯಿಂಗ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಟು ವೇರಿಯಸ್ ಡಿಪಾರ್ಟ್ಮೆಂಟ್ಸ್: ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ವೇಜಸ್, ಡಿಪ್ರಿಸಿಯೇಷನ್, ಎಲೆಕ್ಟ್ರಿಸಿಟಿ ಫಾರ್ ಮಿಷನ್ಸ್, ಎಲೆಕ್ಟ್ರಿಸಿಟಿ ಫಾರ್ ಲೈಟಿಂಗ್, ಕ್ರೇಚ್ ಎಕ್ಸ್ಪೆನ್ಸಸ್, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಚಾರ್ಜಸ್, ರಿಕ್ರಿಯೇಷನ್ ಎಕ್ಸ್ಪೆನ್ಸಸ್, ವೆಲ್ಫೇರ್ ಎಕ್ಸ್ಪೆನ್ಸಸ್, ಸ್ಟೋರ್ಸ್ ಸರ್ವಿಸಸ್, ಫೈರ್ ಇನ್ಶೂರೆನ್ಸ್ ಆಫ್ ಸ್ಟಾಕ್, ಟೈಮ್ ಕೀಪಿಂಗ್ ಎಕ್ಸ್ಪೆನ್ಸಸ್. ಸೊ ಈ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಯಾವ್ದ್ರ ಮೇಲೆ ನೀವು ಬೇಸಿಸ್ ಮೇಲೆ ಅಲೊಕೇಟ್ ಮಾಡ್ತೀರಾ, ಅಪೋರ್ಷನ್ ಮಾಡ್ತೀರಾ ಡಿಫ್ರೆಂಟ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಅಂತ ಒಂದು ಪ್ರಶ್ನೆ ನೋಡಿ. ಈ ಫಸ್ಟ್ಗೆ ABCDEFGHIJKL ಅಂತ ಏನಿದೆ, ಸೊ ಅದನ್ನು ಅದೇ ಥರದ ನಾನು ಸೊಲ್ಯೂಷನ್ ಮಾಡ್ತಾ ಹೋಗಿದ್ದೀವಿ ನೋಡಿ. ಸೊ ಫಸ್ಟ್ಗೆ ಇಂಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ಮೆಟೀರಿಯಲ್ಸ್ ಅಲ್ಲಿ ಕೊಡ್ತೀವಿ. ಸೊ ಇಂಡೈರೆಕ್ಟ್ ವೇಜಸ್ ಆಲ್ಸೋ ಡೈರೆಕ್ಟ್ ವೇಜಸ್ ಮೇಲೆ ಕೊಡ್ತೀವಿ. ಡಿಪ್ರಿಸಿಯೇಷನ್ ವ್ಯಾಲ್ಯೂ ಆಫ್ ಅಸೆಟ್ಸ್, ಎಲೆಕ್ಟ್ರಿಸಿಟಿ ಆಫ್ ಮಿಷಿನ್, HP of machine or kilowatts per hour, and electricity for lighting, number of light points, energy expenses, number of female workers, material handling charges, recreation expenses, material consumed and number of employees, welfare expenses, number of employees, store services, material consumed, fire insurance of stock, stock value, ಟೈಮ್ ಕೀಪಿಂಗ್ ಎಕ್ಸ್ಪೆನ್ಸಸ್, ನಂಬರ್ ಆಫ್ ವರ್ಕರ್ಸ್. ಸೊ ಈ ಥರ ನಾವು ಅಪೋರ್ಷನ್ಮೆಂಟನ್ನು ಮಾಡ್ತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ. ನಾವು ಎಕ್ಸ್ಪೆನ್ಸಸ್ನ ಲೊಕೇಟ್ ಆ್ಯಂಡ್ ಅಪೋರ್ಷನ್ಮೆಂಟ್ ಅಂತ ಕರಿತೀವಿ. ಇದನ್ನು 2 ಮಾರ್ಕ್ಸಲ್ಲಿ ಮತ್ತು 6 ಮಾರ್ಕ್ಸಲ್ಲಿ ಕಂಪಲ್ಸರಿ ಕ್ವಶನ್ ಒಂದು ಇರುತ್ತೆ. ಸೊ ಸ್ವಲ್ಪ ನೋಡ್ಕೋಬೇಕಾಗತ್ತೆ, ರೈಟ್. ಸೊ ಅದಾದಮೇಲೆ ಅದೇ ಲೆಸನಲ್ಲಿ ಡಿಪಾರ್ಟ್ಮೆಂಟಲ್ಲಿ ನಾವು ಓವರ್ ಹೆಡ್ಸನ್ನು ನೋಡಬೇಕಾದ್ರೆ ಒಂದು ಸಣ್ಣ ಪ್ರಾಬ್ಲಮ್ಸ್ 6 ಮಾರ್ಕ್ಸ್ಗೆ 14 ಮಾರ್ಕ್ಸ್ಗೆ ಪ್ರೈಮರಿ ಡಿಸ್ಟ್ರಿಬ್ಯೂಷನ್, ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್, ಸೈಮಲ್ಟೇನಿಯಸ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಈ ಮೂರಲ್ಲಿ ಮೆಥಡ್ಸ್ ಅಲ್ಲಿ ಒಂದೊಂದು ಪ್ರಾಬ್ಲಮ್ ಇರಬಹುದು. ಸೊ ಹಾಗಾಗಿ ಈಗ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಒಂದು ಪ್ರಾಬ್ಲಮ್ನ ಮಾಡೋಣ ನೋಡಿ. ಈ ಪ್ರಾಬ್ಲಮ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ ಈಗಿದೆ. XYZ ಕಂಪನಿ ಈಸ್ ಡಿವೈಡೆಡ್ ಇಂಟು 4 ಡಿಪಾರ್ಟ್ಮೆಂಟ್ಸ್, ನೇಮ್ಲಿ ABC and D. ವೈಲ್ ABC ಆರ್ the production department, D is the service department. The actual cost for the period are as under: rent 60,000, repair 36,000, depreciation 27,000, light 6,000, supervision 90,000, fire insurance in respect of stock 30,000, employer's contribution to group insurance 9,000, power 54,000. The following data are available to respect of 4 departments. See, particular ABCD, area in square feet, number of workers, HP of machine, value of plant in rupees, value of stock in rupees. So, respect to ABCD, apportion the cost of the various departments on most equitable basis. So, idu namge problem. Section B ke kelindare. Yen kelidane antandre? So, yenenu expenses agide ABCD ge? ಆ ABCಗಾಗಿರೋ ಎಕ್ಸ್ಪೆನ್ಸಸ್ನ ಟೋಟಲ್ ಅಲ್ಲಿ ಕೊಟ್ಬಿಟ್ಟಿದ್ದಾನೆ. ಸೊ ಅದನ್ನು ನಾವು ಅಪೋರ್ಷನ್ ಮಾಡಬೇಕು ABCDಗೆ ಎಷ್ಟೆಷ್ಟು ಅಂತ. ಅದು ಒಂದು ರೆಸ್ಪೆಕ್ಟಿವ್ ಶೂಟಬಲ್ ಆ್ಯಂಡ್ ಈಕ್ವಿಟೇಬಲ್ ಬೇಸಿಸ್ ಮೇಲೆ ಹಂಚಬೇಕು ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ಸಂಬಂಧಪಟ್ಟ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ, ಸರಿನಾ? ಸೊ ಅದಾದಮೇಲೆ ಈಗ ನಾವು ಕಾಲಮ್ಸ್ ಹಾಕೋಬೇಕು ನೋಡಿ, ಸೊಲ್ಯೂಷನ್ ಮಾಡೋಣ. ಈಗ ಪ್ರೈಮರಿ ಓವರ್ ಹೆಡ್ಸ್ ಡಿಸ್ಟ್ರಿಬ್ಯೂಷನ್ ಸಮರಿನ ಮಾಡೋಣ. ಐಟಮ್ ಆಫ್ ಓವರ್ ಹೆಡ್ಸ್ ಯಾವ್ಯಾವ ಐಟಮ್ಸ್ ಇದೆ, ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಯಾವ ಬೇಸ್ ಮೇಲೆ ಕೊಡ್ತೀವಿ, ಟೋಟಲ್ ಎಕ್ಸ್ಪೆನ್ಸಸ್ಸು ಅದನ್ನು ಯಾವ ಥರ ಅಲೊಕೇಟ್ ಮಾಡಬೇಕು, ಅಪೋರ್ಷನ್ ಮಾಡಬೇಕು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಸರ್ವಿಸ್ ಡಿಪಾರ್ಟ್ಮೆಂಟ್ ಎರಡಿದೆ ನಮ್ಮ ಹತ್ರ. ABC ಆರ್ ದ
production department. D is the service department. Okay, fine. So adayitu iga navu one by one northa barana. So first namu item yen helidane rent ide. So nodi rent ana yav basis mele kodtivi. So nam problem alli area occupied. So area occupied mele kodbeku. Problem alli area occupied kottidane nodi. Area in square feet anta 45 33 27 15 anta kodidane. So adana navu simplify maadi 15:11:9:5 ಅಂತ ತಗೊಂಡಿದ್ದೀನಿ. ಸೊ ಟೋಟಲ್ ಎಷ್ಟು ಎಕ್ಸ್ಪೆನ್ಸಸ್ ಅದಾಗಿರೋದು 60,000 rupees ಆಗಿದೆ. ಅದನ್ನ ಆ ಬೇಸಿಸ್ ಮೇಲೆ ಶೇರ್ ಮಾಡ್ತಾ ಹೋಗಿ 22,500 ಫಸ್ಟ್ ಕಾಲಮ್ ಎ ಬರುತ್ತೆ, ಬಿಗೆ 16,500, ಸಿಗೆ 13,500, ಡಿಗೆ 7,500. ಸೊ ಅಲ್ಲಿ ನಾವು ಅಪೋರ್ಷನ್ಮೆಂಟ್ ಮಾಡಿದೆ. ನೆಕ್ಸ್ಟ್ ರಿಪೇರ್ಸ್, ರಿಪೇರ್ಸ್ ಯಾವ ಬೇಸಿಸ್ ಮೇಲೆ ಕೊಡಬೇಕು ನಾವು ನೋಡಿ. ನಮಗೆ ರಿಪೇರ್ಸು ವ್ಯಾಲ್ಯೂ ಆಫ್ ಪ್ಲಾಂಟ್ ಅದು ವ್ಯಾಲ್ಯೂ ಆಫ್ ಇದು ಪ್ಲಾಂಟ್ ಮೇಲೆ ಕೊಡಬೇಕು. ಸೊ ಅದು ನಮಗೆ ವ್ಯಾಲ್ಯೂ ಆಫ್ ಪ್ಲಾಂಟ್ ಇದೆ ಅಲ್ಲಿ ನಮಗೆ 72,000, 54,000, 36,000, 18,000 ಇದೆ. ಅದನ್ನ ಸಿಂಪ್ಲಿಫೈ ಮಾಡಿಕೊಂಡ್ರೆ ನಾವು ಕಾಮನ್ ಜೀರೋಸ್ ಎಲ್ಲ ಡಿಲೀಟ್ ಮಾಡಿ ಸೊ ಸಿಂಪ್ಲಿಫೈ ಮಾಡಿದ್ರೆ 4:3:2:1 ಬರುತ್ತೆ. ಸೊ ಅದನ್ನು ಅಲೋಕೇಟ್ ಮಾಡ್ತಾ ಹೋಗೋಣ. 36,000 ಫಾರ್ ಎ, 14,400 ಫಾರ್ ಎ, ಅದು ಟೋಟಲ್ 36,000. ನೆಕ್ಸ್ಟು 10,800 ಫಾರ್ ಬಿ, 7,200 ಫಾರ್ ಸಿ, ಅಂಡ್ 3,600 ಫಾರ್ ಡಿ ಸರ್ವಿಸ್ಗೆ ಬರುತ್ತೆ. ನೆಕ್ಸ್ಟು ಎಕ್ಸ್ಪೆನ್ಸಸ್ ಏನಿದೆ ಅಂತಂದರೆ ಡಿಪ್ರಿಸಿಯೇಷನ್ ಇದೆ. ಡಿಪ್ರಿಸಿಯೇಷನ್ ಯಾವ ಬೇಸಿಸ್ ಮೇಲೆ ಕೊಡ್ತೀವಿ ಅದನ್ನು ನಾವು ವ್ಯಾಲ್ಯೂ ಆಫ್ ಪ್ಲ್ಯಾಂಟ್, ಸೊ ಪ್ಲ್ಯಾಂಟ್ಗೆ ಸಂಬಂಧಪಟ್ಟಿರೋ ಡಿಪ್ರಿಸಿಯೇಷನ್ ಅಂದ್ಕೊಂಡು ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಮೇಲೆ ಕೊಡ್ತೀವಿ ಅದನ್ನು. ಸೊ 4:3:2:1 ಇದೆ, ಸೇಮ್ ಆಗಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಾ. ಟೋಟಲ್ 27,000 ರುಪೀಸ್ ಅವೈಲಬಲ್. ಸೊ ಎಗೆ 10,800, ಬಿಗೆ 8,100, ಸಿ 5,400, ಡಿ 2,700 ಅವೈಲಬಲ್. ಸೊ ಇಷ್ಟು ಕ್ಯಾಲ್ಕುಲೇಟ್ ಮಾಡಿ ಹಾಕಿದ್ವಿ. ನೆಕ್ಸ್ಟು ಟ್ರಾನ್ಸಾಕ್ಷನ್ ಲೈಟಿಂಗ್ಸ್ ಇದೆ. ಸೊ ಲೈಟಿಂಗ್ಸ್ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಬೇಸಿಸ್ ಮೇಲೆ ಕೊಡ್ತೀವಿ ಅಥವಾ ಏರಿಯಾ ಆಕ್ಯುಪೈಡ್ ಮೇಲೆ ಕೊಡ್ತೀವಿ. ಇದು ಅಪೋಷನ್ ಮಾಡೋಂಥದ್ದು. ಸೊ ಅದಕ್ಕೆ ಏರಿಯಾ ಆಕ್ಯುಪೈಡ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ. ಏರಿಯಾ ನಮಗೆ 45, 33, 27, 50 ಏನಿದೆಯಲ್ಲ ಏರಿಯಾ ಇನ್ ಸ್ಕ್ವೇರ್ ಫೀಟ್ಸು ಅದ್ರ ಮೇಲೆ ಕೊಡ್ತಿದ್ದೀವಿ. ಅದನ್ನು ಸಿಂಪ್ಲಿಫೈ ಮಾಡಿಕೊಂಡು 15:11:9:5 ಅದ್ರ ಸಿಂಪ್ಲಿಫೈ ಮಾಡಿಕೊಡಿ, ಇಲ್ಲಾಂದರೆ ಆಸ್ ಇಟ್ ಈಸ್ ಹಂಗೆ ತೊಗೊಂಡು ಮಾಡ್ಬೋದು, ತೊಂದರೆ ಏನಿಲ್ಲ. ಸೊ ಟೋಟಲ್ 6,000. ಅದನ್ನು ಅನಿಸಿದರೆ 2,250, 1,650, 1,350, 750. ಸೊ ಅದನ್ನ ಅಲೋಕೇಟ್ ಮಾಡಿದ್ವಿ. ನೆಕ್ಸ್ಟ್ ಸೂಪರ್ವಿಷನ್. ಸೂಪರ್ವಿಷನ್ ಯಾವ್ದ್ರ ಮೇಲೆ ಅಲೋಕೇಟ್ ಮಾಡಬೇಕು? ನಂಬರ್ ಆಫ್ ವರ್ಕರ್ಸ್ 6:4:3:2. ಸೊ ನಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ನಂಬರ್ ಆಫ್ ವರ್ಕರ್ಸ್ 72, 48, 36, 24. ಸಿಂಪ್ಲಿಫೈ ಮಾಡಿದ್ರೆ ಅದು ಆ ಥರ ಬಂದಿದೆ. ಸೊ ಅದನ್ನು ಹಂಚುತ್ತಾ ಹೋಗೋಣ. 90,000. ಅದನ್ನು ಹಂಚಿದ್ರೆ ನಮಗೆ 3,600, ಅಂಡ್ ಬಿಗೆ 24,000, ಸಿಗೆ 18,000, ಡಿಗೆ 12,000. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಫೈರ್ ಇನ್ಶೂರೆನ್ಸ್. ಸೊ ಅದನ್ನು ಸ್ಟಾಕ್ ವ್ಯಾಲ್ಯೂ ಆಫ್ ಸ್ಟಾಕ್ ಮೇಲೆ ಕೊಡಬೇಕು. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ವ್ಯಾಲ್ಯೂ ಆಫ್ ಸ್ಟಾಕ್ ಇನ್ ರುಪೀಸ್ 45,000, 27,000, 18,000 ಕೊಟ್ಟಿದ್ದಾನೆ. ಸೊ ಅದನ್ನು ತಗೊಳ್ಳಿ. ವ್ಯಾಲ್ಯೂ ಆಫ್ ಸ್ಟಾಕ್ 5:3:2 ಸರ್ವಿಸ್ ಡಿಪಾರ್ಟ್ಮೆಂಟ್ಗೆ ಇಲ್ಲ ಅದು. ಸೊ 30,000 ಟೋಟಲ್ ಇದೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾ ಇದ್ದೀನಿ. 15,000, ಬಿಗೆ 9,000, ಸಿಗೆ 6,000. ಸರ್ವಿಸ್ ಡಿಪಾರ್ಟ್ಮೆಂಟ್ಗೆ ನಿಲ್ಲಿದೆ, ನಿಲ್ಲಂಗೆ ಬರ್ಕೊಂಡಿದೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಗ್ರೂಪ್ ಇನ್ಶೂರೆನ್ಸ್. ಸೊ ಇದು ನಂಬರ್ ಆಫ್ ವರ್ಕರ್ಸ್ ಮೇಲೆ ಕೊಡ್ತೀವಿ. 6:4:3:2. ಸೊ 9,000 ಇದೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ 3,600, ಬಿಗೆ 2,400, ಸಿಗೆ 1,800, ಡಿಗೆ 1,200 ಬರುತ್ತೆ. ನೆಕ್ಸ್ಟ್ ಐಟಮ್ ಪವರ್. ಸೊ ಪವರ್ ನಮಗೆ ಪ್ರಾಬ್ಲಮ್ಮಲ್ಲಿ ಯಾವ ಬೇಸಿಸ್ ಮೇಲೆ ಕೊಡಬೇಕು? ಸೊ ಎಚ್ ಪಿ ಮೇಲೆ ಕೊಡ್ತೀವಿ. 4:3:2:1. ಸೊ ಅದನ್ನು 54,000 ಹಂಚಬೇಕು. ಈಗ ಟೋಟಲ್ 54, 21,600, 16,200, 10,800, 5,400. ಸೊ ಇಷ್ಟು ಇಷ್ಟಾದಮೇಲೆ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಟೋಟಲ್ ಮಾಡಬೇಕು, ಎಲ್ಲ ಎ ಬಿ ಸಿ ಡಿ ಟೋಟಲ್ ಮಾಡಿ. ಸೊ
ಸೊ ನಮಗೆ ಟೋಟಲ್ ಲೋನ್ ಬರ್ಕೊಡೋಣ 12,000 1,26,150 88,650 64,050 rupees 33,150 rupees ಸೊ ಇದು ನಮಗೆ ಪ್ರಾಬ್ಲಮ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮಾಡುವಂಥದ್ದು. ಸೊ ನಾನು ನೋಟ್ ಕೊಟ್ಟಿದ್ದೆ ಹಿಂಟ್ ಅಂತ, ಅಸ್ಯೂಮ್ ಡಿಪ್ರಿಸಿಯೇಷನ್ ಅಂಡ್ ರಿಪೇರ್ಸ್ ಇಸ್ ರಿಲೇಟೆಡ್ ಟು ಪ್ಲಾಂಟ್ ಅಂಡ್ ಮಿಷನರಿ, ಪ್ಲಾಂಟಿಗೆ ಸಂಬಂಧಪಟ್ಟಿದೆ ಅಂತ ಅನ್ಕೊಂಡಿದ್ದೀನಿ ಅಂತ ಅಲ್ಲಿ ಬರೆದಿದ್ದೀನಿ, ಸರಿನಾ. ಸೊ ಇದು ಪ್ರೈಮರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ. 6 marks ನಮಗೆ ಈಸಿಲಿ ಬರುತ್ತೆ. ಸೊ ಇಷ್ಟು. ಸೊ ಇನ್ನ ಒಂದು ಎಕ್ಸಾಮ್ಗೆ ಕೇಳಿರೋ ಪ್ರಾಬ್ಲಮ್ ಅನ್ನ ನಾವು ಮಾಡೋಣ ನೋಡಿ. ಪ್ರಾಬ್ಲಮ್ ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ ಈ ತರ ಇದೆ, ಓದಿ. ಅಶೋಕ್ ಲಿಮಿಟೆಡ್ ಹ್ಯಾಸ್ 3 production department ಅಂಡ್ 2 service departments. ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಆರ್ ಇನ್ಕರ್ ಡ್ಯೂರಿಂಗ್ ಜುಲೈ 2017. ರೆಂಟ್ ಅಂಡ್ ರೇಟ್ಸ್ 15,000 rupees, ಮೋಟಿವ್ ಪವರ್ 12,000 rupees, ಡಿಪ್ರಿಸಿಯೇಷನ್ 1,20,000 rupees, ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ 9,000 rupees, ಸ್ಟೋರ್ಸ್ ಎಕ್ಸ್ಪೆನ್ಸಸ್ 10,000 rupees, ಎಂಪ್ಲಾಯಿ ವೆಲ್ಫೇರ್ 25,000 rupees, ಲೈಟಿಂಗ್ 3,000, ಜನರಲ್ ಎಕ್ಸ್ಪೆನ್ಸಸ್ 28,000, PF ಪ್ರಾವಿಡೆಂಟ್ ಫಂಡ್ 15,000 rupees, ಫರ್ದರ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು PQR ಅಂಡ್ XY. ಸೊ ಪ್ರಾಬ್ಲಮ್ ಅಲ್ಲಿ ಕೊಡ್ತಾ ಬರ್ತಾನೆ. ಸೊ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸ್ಟೇಟ್ಮೆಂಟ್, ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸ್ಟೇಟ್ಮೆಂಟ್ ಕೊಡಿ ಅಂತ. ಸೊ ಡೈರೆಕ್ಟ್ ಮೆಟೀರಿಯಲ್, ವೇಜಸ್, ಕಿಲೋವ್ಯಾಟ್ಸ್, ಲೈಟ್ ಪಾಯಿಂಟ್ಸ್, ಫ್ಲೋರ್ ಸ್ಪೇಸ್, ವ್ಯಾಲ್ಯೂ ಆಫ್ ಪ್ಲಾಂಟ್, ನಂಬರ್ ಆಫ್ ಎಂಪ್ಲಾಯೀಸ್, ಮೆಟೀರಿಯಲ್ ಹ್ಯಾಂಡ್ಲ್ ಪರ್ ಡೇ, ಇವೆಲ್ಲ ಏನು ಕೊಟ್ಟಿದ್ದಾರೆ ಅಂದರೆ ಅಲೊಕೇಷನ್ ಅಥವಾ ಪ್ರಪೋರ್ಷನೇಟ್ ಮಾಡೋದಕ್ಕೆ, ಅಪೋರ್ಷನ್ ಮಾಡೋದಕ್ಕೆ ನಮಗೆ ಎಕ್ಸ್ಪೆನ್ಸಸ್ಗೆ ಯಾವ್ಯಾವ ಬೇಸಿಸ್ ಮೇಲೆ ಕೊಡಬೇಕು ಅನ್ನೋದಕ್ಕೆ ನಮಗಿದು ಈಸಿಲಿ ಸಿಗುವಂಥದ್ದು. ಓಕೆನಾ? ಸೊ ಪ್ರಾಬ್ಲಮ್ನೆಲ್ಲ ನೀಟಾಗಿ ಓದಿದ್ವಲ್ಲ. ಸೊ ಅರ್ಥ ಮಾಡ್ಕೊಂಡಾದ್ಮೇಲೆ ಪ್ರಾಬ್ಲಮ್ನ ಈಗ ಮಾಡಬೇಕು ಸೊಲ್ಯೂಷನ್. ಸೊ ಪ್ರೈಮರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಸಮರಿನ ಮಾಡ್ಕೋಬೇಕು. ಸೊ ಡಿಸ್ಟ್ರಿಬ್ಯೂಟ್ ಸಮರಿ ಮಾಡ್ಕೊಂಡ್ಮೇಲೆ ಸೊ ನಾವು ಫಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ಅಂತ ನೋಡೋಣ. ಸೊ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ಸ್ನ ನೋಡೋಣ. ಡೈರೆಕ್ಟ್ ಮೆಟೀರಿಯಲ್ ಇದೆ ಪ್ರಾಬ್ಲಮ್ ಅಲ್ಲಿ. ಸೊ ಡೈರೆಕ್ಟ್ ಮೆಟೀರಿಯಲ್ಲು ಯಾವ ಬೇಸಿಸ್ ಮೇಲೆ ಕೊಡ್ತೀರಾ? ಆಸ್ ಗಿವನ್. ಸೊ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋ ತರನೇ ನಾವು ತಗೊಂಡ್ಬಿಡ್ತೀವಿ. ಸೊ ಇದನ್ನ ಬರೀ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಮಾತ್ರ ಕೊಡ್ತೀವಿ. 5,000 ಇದೆ ಮತ್ತೆ 4,000 rupees ಇದೆ. ಸೊ ಅದನ್ನ ಯಾಕೆ ಹೆಂಗ್ ಮಾಡ್ತೀವಿ ಅಂತಂದ್ರೆ, ಸೊ ನೋಡಿ ನಿಮ್ಗೆ ಇಲ್ಲಿ ನೋಟ್ ಕೊಡ್ತೀನಿ. ಟೇಕ್ ಪ್ರೈಮರಿ ಕಾಸ್ಟ್ ನೋಡಿ, ಪ್ರೈಮ್ ಕಾಸ್ಟ್ ಅನ್ನ ಐಟಮ್ಸ್ ಯಾವ್ದು ಇದೆ, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರು ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಫಸ್ಟ್ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಕನ್ಸಿಡರ್ ಮಾಡಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ, ದೀಸ್ ಆರ್ ನಾಟ್ ಟೇಕನ್ ಅಗೇನೆಸ್ಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ತಗೊಳ್ಳೋದಿಲ್ಲ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ತಗೊಳ್ಳೋದಿಲ್ಲ. ಯಾಕೆ ಅಂದ್ರೆ, ಬಿಕಾಸ್ ಕಾಸ್ಟ್ ಪರ್ ಯೂನಿಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಸಪರೇಟ್ಲಿ ಫಾರ್ ಈಚ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್ ಅಂಡ್ ನಾಟ್ ಫಾರ್ ಸರ್ವಿಸ್ ಡಿಪಾರ್ಟ್ಮೆಂಟ್. ಸರ್ವಿಸ್ ಡಿಪಾರ್ಟ್ಮೆಂಟ್ಗೆ ಕಾಸ್ಟ್ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಸೊ ವೈಲ್ ಕ್ಯಾಲ್ಕುಲೇಟಿಂಗ್ ದ ಕಾಸ್ಟ್ ಪರ್ ಯೂನಿಟ್ ಇನ್ ಕೇಸ್ ಆಫ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ದ ಪ್ರೈಮ್ ಕಾಸ್ಟ್ ಐಟಮ್ಸ್ ವಿಲ್ ಬಿ ಟೇಕನ್ ಎಗೇನೆಸ್ಟ್ ಈಚ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್. ಸೊ ಹಂಗೆ ತಗೋತೀವಿ ಅಂತ ಹೇಳ್ತಾನೆ. ಸೊ ಅದಕ್ಕೋಸ್ಕರ ನಾವು ಯಾಕೆ ನಾವು ಸರ್ವಿಸ್ ಡಿಪಾರ್ಟ್ಮೆಂಟ್ ಡೈರೆಕ್ಟ್ ತಗೋತೀವಿ ಅಂತ ಅಲ್ಲಿ ನೋಟಲ್ಲಿ ನಿಮ್ಗೆ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅರ್ಥ ಆಯ್ತಾ? ಸೊ ಡೈರೆಕ್ಟ್ ಆಗಿ ಅಲ್ಲೇ ತಗೋಬೇಕು ಅಂತ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ತಗೊಳ್ಳೋದಿಲ್ಲ. ಸೊ ಡೈರೆಕ್ಟ್ ವೇಜಸ್ ಇದೆ, ಅದೂ ನಮಗೆ ಪ್ರೈಮ್ ಕಾಸ್ಟ್ಗೆ ಸಂಬಂಧಪಟ್ಟಿರುವಂಥದ್ದೇ. ಆಸ್ ಗಿವನ್ ಹೆಂಗಿದ್ರೆ ಹಂಗೆ ತಗೊಳ್ಳಿ. ಸೊ 20,000 and 10,000 ರೆಸ್ಪೆಕ್ಟಿವ್ಲಿ ಅದನ್ನ ಹಾಗಾಗಿ ತಗೊಂಡಿದ್ದೀನಿ. ಕ್ಲಿಯರ್ ಮೈ ಪಾಯಿಂಟ್? ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್, ರೆಂಟ್ ಅಂಡ್ ರೇಟ್ಸ್. ಹೌ ಮಚ್ ರೆಂಟ್ ಅಂಡ್ ರೇಟ್ಸ್ ಇನ್ ದ ಪ್ರಾಬ್ಲಮ್? ಸೊ ಅದನ್ನು ನಾವು ಯಾವ್ದ್ರ ಮೇಲೆ ಕೊಡಬೇಕು? ಫ್ಲೋರ್ ಸ್ಪೇಸ್ ಮೇಲೆ ಕೊಡಬೇಕು ರೆಂಟ್ ಅಂಡ್ ರೇಟ್ಸು. ಫ್ಲೋರ್ಸ್ ಮೇಲೆ 5:4:5:3:2:1. ಸೊ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ, ಕೊಟ್ಟಿದ್ದಾನಲ್ಲ ಫ್ಲೋರ್ ಸ್ಪೇಸ್ ಇನ್ ಸ್ಕ್ವೇರ್ ಫೀಟ್ಸ್ ಅಂತ ಕೊಟ್ಟಿದ್ದಾನೆ. ಪ್ರಾಬ್ಲಮ್ ಅಲ್ಲಿ ಕಾಣಿಸ್ತಾ ಇದೆ 40, 50, 30, 20, 10. ಸೊ ಅದನ್ನು ನಾವು ಸಿಂಪ್ಲಿಫೈ ಮಾಡಿ ತಗೊಂಡಿದ್ದೀನಿ. ಹೌ ಮಚ್ ಅಮೌಂಟ್? 15,000. ಸೊ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಿ, 4,000, 5,000, 3,000 and x 2, y 1,000. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ? ಪವರ್ ಇದೆ. ಸೊ ಪವರ್ನ ಯಾವ ಬೇಸ್ ಮೇಲೆ ಕೊಡಬೇಕು ನಾವು? ಕಿಲೋ ವ್ಯಾಟ್ಸ್ ಅಲ್ಲಿ ಕೊಡಬೇಕು. 5:3:2:1:1. ಸೊ ಅದನ್ನು ನಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾನೆ, ಕಿಲೋ ವ್ಯಾಟ್ಸ್ ಅಂತ ಕೊಟ್ಟಿದ್ದಾನೆ ನೋಡಿ. 50, 30, 20, 10, 10. ಸೊ ಕಾಮನ್ ಜೀರೋಸ್ ಅನ್ನ ತೆಗೆದಿದ್ದೀನಿ, ಉಳಿದಿನ ಹಾಗೆ ಬರ್ಕೊಂಡಿದ್ದೀನಿ, ಸರಿನಾ. 12,000 ಇದೆ, ಅದನ್ನು ಎ ಪಿಗೆ 5,000 ಬರುತ್ತೆ, ಕ್ಯೂಗೆ 3,000 ಬರುತ್ತೆ, ನೆಕ್ಸ್ಟು ಆರ್ಗೆ 2,000, ಸರ್ವಿಸ್ ಡಿಪಾರ್ಟ್ಮೆಂಟ್ ಎಕ್ಸ್ಗೆ 1,000, ಸರ್ವಿಸ್ ಡಿಪಾರ್ಟ್ಮೆಂಟ್ ವೈಗೆ ನಮಗೆ 1,000 ಸಿಗುತ್ತೆ. ನೆಕ್ಸ್ಟ್ ಟ್ರಾನ್ಸಾಕ್ಷನಲ್ಲಿ ಬಂದಾಗ
depreciation available. So depreciation ನಾವು value of assets ಮೇಲೆ ಕೊಡ್ತೀವಿ. So ಅದು ನಮಗೆ value of plant is asset. So 4:3:2:1 ಅಲ್ಲಿ ಕೊಡ್ತೀವಿ. 1,20,000 available. So P ಗೆ ನಮಗೆ 40,000 and department Q ಗೆ 30, department R ಗೆ ನಮಗೆ 20,000 ಸಿಗುತ್ತೆ, ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ಗೆ 20,000 ಅಂಡ್ 10,000 ರೆಸ್ಪೆಕ್ಟಿವ್ಲಿ. ನೆಕ್ಸ್ಟ್ ರಿಪೇರ್ಸ್. ಸೊ ರಿಪೇರ್ಸು ನಾವು ರೆಸ್ಪೆಕ್ಟಿವ್ ಪ್ಲ್ಯಾಂಟ್ ವ್ಯಾಲ್ಯೂ ಮೇಲೆ ಕೊಡಬೇಕಾಗತ್ತೆ. ಸೊ ಅದನ್ನು 9,000 ಅವೈಲಬಲ್. ಅದನ್ನು ಪಿ ಡಿಪಾರ್ಟ್ಮೆಂಟ್ಗೆ 3,000, ಕ್ಯೂ ಡಿಪಾರ್ಟ್ಮೆಂಟ್ಗೆ 2,250, ಆರ್ ಡಿಪಾರ್ಟ್ಮೆಂಟ್ಗೆ 1,500, ಎಕ್ಸ್ ಡಿಪಾರ್ಟ್ಮೆಂಟ್ಗೆ 1,500, ವೈ ಡಿಪಾರ್ಟ್ಮೆಂಟ್ಗೆ 750 rupees ಬರುತ್ತೆ. ನೆಕ್ಸ್ಟು ಸ್ಟೋರ್ ಎಕ್ಸ್ಪೆನ್ಸಸ್. ಸ್ಟೋರ್ ಎಕ್ಸ್ಪೆನ್ಸಸ್ ಯಾವುದ್ರ ಮೇಲೆ ಬೇಸಿಸ್ ಮೇಲೆ ಕೊಡಬೇಕು ಅಂದರೆ ಮೆಟೀರಿಯಲ್ ಹ್ಯಾಂಡಲ್ಡ್ ಎಷ್ಟು ಹ್ಯಾಂಡಲ್ ಮಾಡಿದ್ದಾರೆ ಅಂತ. ಸೊ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಮೆಟೀರಿಯಲ್ ಹ್ಯಾಂಡಲ್ ಪರ್ ಡೇ 30, 20, 15, 25 and 10 ಅಂತ ಕೊಟ್ಟಿದ್ದಾನೆ. ಅದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ. 10,000 rupees ಇದೆ, 10,000 rupees ಡಿಸ್ಟ್ರಿಬ್ಯೂಟ್ ಮಾಡೋಣ. ಆ ಪೋರ್ಷನ್ 3,000 ಫಾರ್ ಪಿ, 2,000 ಫಾರ್ ಕ್ಯೂ ಅಂಡ್ 1,500 ಫಾರ್ ಆರ್. ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ಗೆ 2,500, ವೈಗೆ 1,000 ಸಿಗತ್ತೆ. ನೆಕ್ಸ್ಟ್ ಐಟಮ್ ಅಲ್ಲಿ ಬಂದಾಗ ಎಂಪ್ಲಾಯಿ ವೆಲ್ಫೇರ್ ಎಕ್ಸ್ಪೆನ್ಸಸ್. ನಂಬರ್ ಆಫ್ ವರ್ಕರ್ಸ್ ಆರ್ ಎಂಪ್ಲಾಯೀಸ್ ಬೇಸಿಸ್ ಮೇಲೆ ಕೊಡಬೇಕು. ಅದು 10:12:8:15:5. ಸೊ ನಮ್ಮ ಪ್ರಾಬ್ಲಮ್ ಅಲ್ಲಿ ನಂಬರ್ ಆಫ್ ಎಂಪ್ಲಾಯೀಸು ಕೊಟ್ಟಿದ್ದಾನೆ 100, 120, 80, 150, 50 ಕೊಟ್ಟಿದ್ದಾನಲ್ಲ, ಅದನ್ನು ತಗೊಂಡಿದ್ದೀನಿ. ಸೊ ಎಷ್ಟು ಅಮೌಂಟು 25,000. ಅದನ್ನು ಅಪೋರ್ಷನ್ ಮಾಡಿ 5,000, 6,000, 4,000, 7,500 ಅಂಡ್ 2,500. ಸೊ ನಮಗೆ ಅಮೌಂಟು ಬಂತು. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ಗೆ ಬಂದಾಗ ಲೈಟಿಂಗ್. ಸೊ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಅಥವಾ ಏರಿಯಾ. ಸೊ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ 10:8:6:5:4. ಸೊ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಅದನ್ನು ತಗೊಂಡಿದ್ದೀನಿ. 3,000 ಟೋಟಲ್ ಅಮೌಂಟು. ಅದನ್ನ 1,000 ಅಲೊಕೇಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಅಲೊಕೇಟ್ ಮಾಡಿದ್ರೆ ಸೊ 800 ಫಾರ್ ಕ್ಯೂ ಬಂತು, ಮತ್ತು ಆರ್ಗೆ 600 ಬಂತು, ಎಕ್ಸ್ಗೆ ನಮಗೆ 500, ವೈಗೆ ನಮಗೆ 100. ಸೊ ಇದು ನಮಗೆ ಅಲ್ಲಿ ಅಪೋರ್ಷನ್ ಮಾಡೋಂಥದ್ದು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಜನರಲ್ ಎಕ್ಸ್ಪೆನ್ಸಸ್. ಜನರಲ್ ಎಕ್ಸ್ಪೆನ್ಸಸ್ ನಾವು ಯಾವ ಬೇಸಿಸ್ ಮೇಲೆ ಕೊಡ್ತೀವಿ ಅಂದರೆ ಡೇ ರೇಟ್ ವೇಜಸ್ ಮೇಲೆ ಕೊಡ್ತೀವಿ. ಸೊ ಅದು 20, 15, 10, 5 and 4. ಸೊ ಪ್ರಾಬ್ಲಮ್ ಅಲ್ಲಿ ಡೇ ರೇಟ್ ವೇಜಸ್ ಕೊಟ್ಟಿದೆ ನೋಡಿ. ಫಸ್ಟ್ ಐಟಮೇ ಕಾಣಿಸ್ತಿದೆ 20,000, 15,000, 10,000, 5,000, 4,000 ರೆಸ್ಪೆಕ್ಟಿವ್ಲಿ. ಸೊ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ. ಸೊ 28,000 ಟೋಟಲ್ ಇದೆ. ಸೊ ಆ ಅಮೌಂಟನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 10,370 ಅಂಡ್ ಕ್ಯೂಗೆ 7,778 ಅಂಡ್ ಆರ್ಗೆ 5,185, ಎಕ್ಸ್ 2,593, ವೈಗೆ 2,074 rupees ಬರುತ್ತೆ. ನೆಕ್ಸ್ಟ್ ಅದಾದ ಮೇಲೆ ಪಿ ಎಫ್ ಪ್ರಾವಿಡೆಂಟ್ ಫಂಡ್. ಸೊ ಯಾವ ಬೇಸಿಸ್ ಮೇಲೆ ಕೊಡ್ತೀವಪ್ಪ ಅಂತಂದರೆ ಅದನ್ನು ಡೈರೆಕ್ಟ್ ವೇಜಸ್ ಮೇಲೆ ಕೊಟ್ಬಿಡಿ. ಸೊ ಅದನ್ನು ವರ್ಕರ್ಸ್ ಕೊಟ್ಟಿಲ್ವಲ್ಲ ಅದಕ್ಕೆ ಡೈರೆಕ್ಟ್ ವೇಜಸ್ ಮೇಲೆ ಕೊಡ್ತಿದ್ದೀವಿ. 15,000, 5,556, 4,167, 2,778, 1,389, 1,111. ಸೊ ಇದನ್ನ ಎಲ್ಲರಿಗೂ ಹಂಚಿದೀವಿ. ಸೊ ಎಲ್ಲ ಟ್ರಾನ್ಸಾಕ್ಷನ್ಸ್ ಮುಗಿದಾದ ಮೇಲೆ ಸೊ ಎಲ್ಲ ನಾವು ಟೋಟಲ್ ಮಾಡಬೇಕಾಗತ್ತೆ. ಸೊ ಟೋಟಲ್ ಮಾಡಿ ಪಿ ಕ್ಯೂ ಆರ್ ಅಂಡ್ ಎಕ್ಸ್ ವೈ ಎಲ್ಲ ಟೋಟಲ್ ಮಾಡಿದ್ರೆ 76,926, 60,995, 40,563, 63,982, 33,535. ಸೊ ದಿಸ್ ಇಸ್ ದ ಟೋಟಲ್. ಸೊ ಇಷ್ಟು ಈ ಥರ ಪ್ರಾಬ್ಲಮ್ಸು ನಾವು ಪ್ರೈಮರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಸಮರಿಯಲ್ಲಿ ಮಾಡುವಂಥದ್ದು. ಸೊ ನೆಕ್ಸ್ಟ್ ನಾವು ರಿಪೀಟೆಡ್ ಮತ್ತು ಸೈಮಲ್ಟೇನಿಯಸನ್ನು ನೋಡೋಣ ನೆಕ್ಸ್ಟ್ ಸೆಷನಲ್ಲಿ. ಸೊ ಎಲ್ಲರಿಗೂ ಈ ಪ್ರಾಬ್ಲಮ್ಸ್ ಅರ್ಥ ಆಗಿದೆಯಾ? ಸೊ ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಥ್ಯಾಂಕ್ ಯು.